ಹಾಯ್ ಫ್ರೆಂಡ್ಸ್, ವೈವಿಧ್ಯ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಒಳ್ಳೆ ರುಚಿಯಾದ ರೆಸಿಪಿ ಈರುಳ್ಳಿ ಸೊಪ್ಪಿನಿಂದ ಮಾಡಿದಂಥ ಪರೋಟ. ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ, ಅಷ್ಟೇ ಈಸಿ ಕೂಡ. ಬನ್ನಿ ಮಾಡೋದು ಹೇಗೆ ನೋಡೋಣ. ನಾನೊಂದು ಗ್ಲಾಸ್ ಬೌಲನ್ನು ತಗೊಂಡಿದ್ದೇನೆ. ಅದರಲ್ಲಿ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಹಾಗೆ ನಾನು ಮಸಾಲೆಗಳನ್ನು ತಗೊಂಡಿದ್ದೇನೆ ನೋಡಿ. ಅರಿಶಿನ, ಶುಂಠಿ ಪೇಸ್ಟು, ಓಂಕಾಳು, ಜೀರಿಗೆ, ಚಾಟ್ ಮಸಾಲ, ಗರಂ ಮಸಾಲ, ಮೆಣಸಿನ ಪುಡಿ ಹಾಗೂ ಪೆಪ್ಪರ್ ಪೌಡರು, ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಗೂ ಈರುಳ್ಳಿಯ ಸೊಪ್ಪು, ಎಲ್ಲವನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟಿಗೆ ಎಲ್ಲವನ್ನು ಸೇರಿಸ್ಕೊಂಡಾಯಿತು. ಈಗ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೇನೆ. ಸಾಫ್ಟ್ ಆಗುವ ಹಾಗೆ ನಾವು ಹಿಟ್ಟನ್ನು ಕಲಸಿಟ್ಕೊಳ್ಬೇಕು. ಹಿಟ್ಟನ್ನು ಕಲಸಿ ಆಯಿತು. ಸ್ವಲ್ಪ ಮೇಲ್ಗಡೆಯಿಂದ ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆಯನ್ನು ಹಾಕಿ ಚೆನ್ನಾಗಿ ನಾದಿ ಕಲಸಿಟ್ಕೊಳ್ಬೇಕು. 10 ನಿಮಿಷ ಆಗುವವರೆಗೆ ಇದನ್ನು ಹಾಗೆ ಮುಚ್ಚಿಡಬೇಕು. ಹಾಗೆ ನನ್ನ ಚಾನಲಿನಲ್ಲಿ ಬರುವಂಥ ಒಳ್ಳೆ ರೆಸಿಪಿಗಳಿಗಾಗಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. 10 ನಿಮಿಷ ಆದಮೇಲೆ ನಾನು ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೇನೆ. ಎಲ್ಲ ಮಸಾಲೆಗಳನ್ನು ಇದಕ್ಕೆ ಹಾಕಿಯೇ ನಾವು ಮಾಡ್ತಾ ಇರೋದ್ರಿಂದ ತಿನ್ನೋದಕ್ಕೆ ತುಂಬ ರುಚಿಯಾಗಿರ್ತದೆ ಹಾಗೂ ಪಲ್ಯ ಮತ್ತು ಚಟ್ನಿಗಳ ಅವಶ್ಯಕತೆ ಇಲ್ಲ, ಮೊಸರಿನೊಟ್ಟಿಗೆ ತಿನ್ಬೋದು. ಇದನ್ನು ನಾನು ಚೆನ್ನಾಗಿ ತೆಳ್ಳಗೆ ಲಟ್ಟಿಸ್ಕೊಂಡು ಮೇಲ್ಗಡೆಯಿಂದ ನಾನು ತುಪ್ಪವನ್ನು ಹಾಕ್ತಾ ಇದ್ದೇನೆ. ತುಪ್ಪವನ್ನು ಚೆನ್ನಾಗಿ ಸವರಿ ನಂತರ ನಾವು ಮೇಲ್ಗಡೆಯಿಂದ ಸ್ವಲ್ಪ ಹಿಟ್ಟನ್ನು ಹಾಕಿ ಸ್ವಲ್ಪ ಪ್ರೆಸ್ ಮಾಡೋಣ. ನಂತರ ನಾವು ಮಾಡಿಟ್ಕೊಂಡಿರುವ ಚಪಾತಿಯನ್ನು ಈ ರೀತಿಯಾಗಿ ಜಿಗ್ಜಾಗ್ ಶೇಪಲ್ಲಿ ಇದನ್ನು ಫೋಲ್ಡ್ ಮಾಡ್ತಾ ಬರಬೇಕು. ಈ ರೀತಿಯಾಗಿ ಚೆನ್ನಾಗಿ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಇದನ್ನು ಪ್ರೆಸ್ ಮಾಡಿಕೊಂಡು ಇದಕ್ಕೆ ಒಂದು ರೌಂಡ್ ಶೇಪನ್ನು ಕೊಡೋಣ. ಈ ರೀತಿಯಾಗಿ ರೌಂಡ್ ಶೇಪ್ ಮಾಡಿಕೊಂಡು ಸಿಕ್ಕಿಸಬೇಕು. ಇಲ್ದಿದ್ರೆ ಇದು ಲಟ್ಟಿಸುವಾಗ ಬಿಟ್ಕೊಳ್ಳೋ ಸಾಧ್ಯತೆ ಇರ್ತದೆ. ಹಾಗೆ ನಾನು ಹಿಟ್ಟಲ್ಲಿ ಅದ್ದಿ ಮತ್ತೆ ಇದನ್ನು ನಾನು ಲಟ್ಟಿಸ್ತಾ ಇದ್ದೇನೆ. ಈ ರೀತಿಯಾಗಿ ಚೆನ್ನಾಗಿ ಲಟ್ಟಿಸ್ಕೊಂಡು ನಾವು ಬಿಸಿಯಾದ ತವಾದ ಮೇಲೆ ಹಾಕಬೇಕು. ಸ್ವಲ್ಪ ತುಪ್ಪವನ್ನು ಹಚ್ತಾ ಇದ್ದೇನೆ. ತುಪ್ಪ ಅಥವಾ ಎಣ್ಣೆ ಯಾವುದು ಬೇಕಾದರೂ ನೀವು ಉಪಯೋಗಿಸ್ಕೊಳ್ಬೋದು. ಬಿಸಿಯಾದ ತವಾದ ಮೇಲೆ ಹಾಕಿ ನಾವು ತುಪ್ಪವನ್ನು ಸವರಿ ಎರಡೂ ಸೈಡಲ್ಲೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ಇದು ತುಂಬ ಚೆನ್ನಾಗಿ ಬೇಯ್ತಾ ಇದೆ. ಈಗ ಈರುಳ್ಳಿ ಸೊಪ್ಪಿನ ರುಚಿಯಾದ ಪರೋಟ ರೆಡಿ ಟು ಸರ್ವ್. ನೋಡಿ ಲೇಯರ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೇನೆ. ಸಾಫ್ಟ್ ಆಗಿಯೂ ಕೂಡ ಇದೆ, ಕ್ರಿಸ್ಪಿಯಾಗಿಯೂ ಕೂಡ ಇದೆ. ತಿನ್ನೋದಕ್ಕೆ ತುಂಬ ರುಚಿಯಾಗ್ತದೆ. ಈರುಳ್ಳಿ ಸೊಪ್ಪು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ಇನ್ನೊಮ್ಮೆ ಸಿಗೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.